ಈಗ ಮೂರನೇ ಎಪಿಸೋಡ್ನ ಮೂರನೇ ಒಗಟು ನಿಮ್ಮ ಮುಂದೆ. ಸಬ್ಸ್ಕ್ರೈಬ್ ಚಾನಲ್ನ ಸರಪಕ್ರೈಸ್ ಮಾಡಿ. ಒಗಟು ಏನಂದರೆ, ಗೂಡಿನಲ್ಲಿನ ಪಕ್ಷಿ ನಗುವ ನಯನ ಮಧುರ. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ವೆಲ್ಕಮ್ ಟು ಸಂತ್ವಾನ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸರಪಕ್ರೈಸ್ ಮಾಡಿಲ್ಲ, ದಯವಿಟ್ಟು ಸರಪಕ್ರೈಸ್ ಮಾಡಿ. ಹಾಗೆ ಅಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ನಿಮಗೆ ನಾನು ಹಾಕುವ ಪ್ರತಿ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ವಿಷಯಕ್ಕೆ ಬರುವುದಾದರೆ, ಇದು ಬನ್ನಿ ಒಗಟು ಬಿಡಿಸೋಣ ಕಂಟೆಸ್ಟ್ನ ಮೂರನೇ ಎಪಿಸೋಡು. ಇಲ್ಲಿಯೂ ಕೂಡ ನಿಮಗೊಂದು ಒಗಟನ್ನು ನಿಮ್ಮ ಮುಂದೆ ಇಡ್ತೀನಿ. ನೀವು ಅದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಬೇಕಾದ್ರೆ ಸರಿ ಉತ್ತರ, ನಿಮ್ಮ ಹೆಸರು ಮತ್ತು ನಿಮ್ಮ ಸ್ಥಳ ಇಷ್ಟನ್ನು ನಮೂದಿಸಿ ನಾನಲ್ಲಿ ನಿಮಗೊಂದು ಅಭಿನಂದನೆಯನ್ನು ತಿಳಿಸುವ ಆ ಒಂದು ಕೆಲಸವನ್ನು ಇನ್ನೂ ಪ್ರೀತಿಯಿಂದ ಮಾಡುವುದಕ್ಕೆ ಕಾರಣವಾಗುತ್ತೆ. ಬಿಕಾಸ್ ನಿಮ್ಮ ಹೆಸರು ಮಾತ್ರ ಇದ್ದರೆ, ನಿಮ್ಮ ಉತ್ತರ ಮಾತ್ರ ಇದ್ದು ನಿಮ್ಮ ಹೆಸರಿಲ್ಲದೆ ಹೋದರೆ, ಯಾರೋ ಸರಿ ಉತ್ತರ ಕೊಟ್ಟಿದ್ದಾರೆ ಬಟ್ ಯಾರು ಅಂತ ಗೊತ್ತಿಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಹೆಸರು ಸಮೇತ ಹಾಕಿ. ಈಗ ಮೂರನೇ ಎಪಿಸೋಡ್ನ ಮೂರನೇ ಒಗಟು ನಿಮ್ಮ ಮುಂದೆ. ಆ ಒಗಟು ಏನಂದರೆ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಇನ್ನೊಮ್ಮೆ ಹೇಳ್ತೀನಿ, ಒಗಟು ಏನಂದರೆ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲವನ್ನು ನೋಡುತ್ತದೆ. ಕ್ಲೂ ಕೊಡೋದು ಇದೊಂದು ಅಷ್ಟೇ, ನಾನೇನು ಹೇಳಲ್ಲ. ಅದು ಆ್ಯಕ್ಚುಲಿ ಮನುಷ್ಯನಿಗೆ ಸಂಬಂಧಪಟ್ಟಿದ್ದಂತಹ ಒಂದು ವಿಚಾರ. ಐ ಮೀನ್, ಅದು ಎಲ್ಲ ಜೀವರಾಶಿಗಳಲ್ಲೂ ಇರುತ್ತೆ. ಸೊ ಅದು ನೀವೇ ಗೆಸ್ ಮಾಡಿ, ನಾನು ಅದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ನಗುವ ನಯನ ಮಧುರ ಮೌನ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಅದರಲ್ಲೇ ಕ್ಲೂ ಇದೆ. ಎನಿವೆ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲವನ್ನು ನೋಡುತ್ತದೆ. ಇಷ್ಟು ಮೂರನೇ ಎಪಿಸೋಡಲ್ಲಿ ನಿಮ್ಮ ಮುಂದೆ ಇಡತಕ್ಕಂಥ ಒಂದು ಒಗಟು. ಇದಕ್ಕೆ ಉತ್ತರ ಕೊಡಿ, ಉತ್ತರದ ಜೊತೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಸ್ಥಳವನ್ನು ನಮೂದಿಸಿ. ಎಷ್ಟು ಜನ ಸರಿ ಉತ್ತರ ಕೊಡ್ತೀರಾ ನೋಡ್ತೀನಿ. ಆ್ಯಂಡ್ ಸರಿ ಉತ್ತರನೋ ತಪ್ಪು ಉತ್ತರನೋ ನೀವು ತಲೆ ಓಡಿಸಿ, ಎಲ್ಲೂ ಯಾರೋ ಹೇಳಿದ್ದನ್ನು ಕಾಪಿ ಮಾಡೋಕೆ ಹೋಗಲೇಬೇಡಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡಿ. ಯಾಕಂದರೆ ಇವೆಲ್ಲವೂ ಕೂಡ ನಿಮ್ಮ ಮೈಂಡಿಗೆ ಒಂದು ಕೆಲಸ ಕೊಡುವಂಥದ್ದು. ಯಾರನ್ನೂ ಕೇಳ್ತೀರಾ, ಎಲ್ಲೋ ಹುಡುಕ್ತೀರಾ, ತಲೆ ಕೆಡಿಸ್ಕೊಳ್ತೀರಾ, ಅಂದರೆ ನಿಮ್ಮನ್ನು ನೀವು ಅದು ಯಾವುದೋ ಒಂದು ವಿಚಾರದಲ್ಲಿ ಮುಳುಗಿಸ್ಕೊಳ್ತೀರಾ, ತಲ್ಲೀನರಾಗ್ತೀರಾ, ಏಕಾಗ್ರತೆಯಿಂದ ನೀವು ಅದ್ರ ಕಡೆ ಗಮನ ಕೊಡ್ತೀರಲ್ವ. ಸೊ ಆಗ ನೋಡಿ, ನೀವು ಬೇರೆ ಒತ್ತಡಗಳು, ಬೇರೆ ಎಲ್ಲ ವಿಚಾರಗಳು ನಿಮ್ಮಿಂದ ದೂರವಾಗ್ತಾ ಹೋಗ್ತವೆ. ಇದು ನೀವು ನಿಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸೋದಕ್ಕೆ ಇರತಕ್ಕಂತಹ ಶಕ್ತಿ. ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ, ತಲೆ ಕೆಡಿಸ್ಕೊಳ್ಳಿ. ಓಕೆ, ಸರಿ ಉತ್ತರ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಭಿನಂದನೆ ತಿಳಿಸೋದಕ್ಕೆ ಬರ್ತೀನಿ. ಸರಿ ಉತ್ತರವನ್ನು ಯಾರೆಲ್ಲ ಹೇಳ್ತಾರೋ ನಿಮ್ಮ ಹೆಸರುಗಳನ್ನು ಹೇಳಿ ನಿಮ್ಗೆ ಅಭಿನಂದಿಸುವಂತಹ ಕೆಲಸ ಮುಂದಿನ ವಿಡಿಯೋದಲ್ಲಿ ನಡೆಯುತ್ತೆ. ಸೊ ಮತ್ತೆ ಭೇಟಿಯಾಗೋಣ. ಸರಿ ಉತ್ತರ ಕೊಡೋದನ್ನು ಮರಿಬೇಡಿ. ಸರಿ ಉತ್ತರ ಅಂತ ಅಲ್ಲ, ಪ್ರಯತ್ನ ಮಾಡೋದನ್ನು ಮರಿಬೇಡಿ. ಸೊ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ಅವಶ್ಯವಾಗಿ ನನಗೆ ಬೇಕಾಗಿದೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು.